ನಮಸ್ತೆ ಚೈತ್ರಿ ನಮ್ಮ ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ ನೋಡಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಒಂದು ಸುತ್ತ ಸ್ನೇಹಿತರೆ ನಮ್ಮಲ್ಲಿ ಈ ರಕ್ತಹೀನತೆ ಇರ್ತದೆ ಆ ರಕ್ತಹೀನತೆಗೆ ಏನೇನೋ ಆ ಗುಳಿಗೆ ಈ ಗುಳಿಗೆ ಅದು ಟಾನಿಕು ಈ ಟಾನಿಕ್ ಎತ್ಕೊತಾರೆ ಅದೇನು ಬೇಕಾಗಿರಲ್ಲ ನಾವು ಅನೇಕ ಸರಿ ನಾವು ಹೇಳಿರ್ತೀವಿ ಉಪವಾಸ ಮಾಡುವಾಗ ಜ್ಯೂಸ್ ಕೊಡ್ರಿ ಜ್ಯೂಸ್ ಕೊಡಿರಿ ಅಂತ ನೀವು ಆ ಜ್ಯೂಸುಗಳು ಅಂದರೆ ಹನ್ನಂಪಲು ಜ್ಯೂಸುಗಳು ಕುಡಿಯೋ ಬದಲು ಈ ಸೊಪ್ಪುಗಳ ಜ್ಯೂಸನ್ನು ಕುಡಿತಾ ಬನ್ನಿ ಈ ಸೊಪ್ಪುಗಳ ಜ್ಯೂಸ್ ಕುಡಿತಾ ಬಂದರೆ ನಮಗೆ ಏನೇನೋ ಲಭ್ಯವೇ ಏನೇನೋ ಬೇಕೋ ಅವೆಲ್ಲ ಇದರಲ್ಲಿ ಲಭ್ಯವಿದೆ ಇದರಲ್ಲಿ ಅಡಕವಾಗಿದೆ ಎಲ್ಲನೂ ವಿಟಮಿನ್ಸು ಆಂಟಿ ಆಕ್ಸಿಡೆಂಟ್ಸು ಆಂಟಿ ಇವೆಲ್ಲ ಎಲ್ಲ ಎಲ್ಲ ಪ್ರತಿಯೊಂದು ಇದರಲ್ಲಿ ಅಡಕವಾಗಿದೆ ಇಂಥ ಸೊಪ್ಪುಗೆ ಇದು ಹೆಸರು ಅರವೆ ಸೊಪ್ಪು ಅಂತಾರೆ ಅರವೆಲ್ಕರವೆ ಎರಡು ಇದು ಅರವೇ ಸೊಪ್ಪಿದು ಇದು ರಕ್ತವನ್ನು ವೃದ್ಧಿ ಇದು ಅತಿ ಹೆಚ್ಚು ರಕ್ತ ವೃದ್ಧಿ ಮಾಡ್ತದೆ ಇದು ಯಾವ ಥರ ಸೇವನೆ ಮಾಡಬೇಕು ಈಗ ಏನು ಮಾಡ್ತಾರೆ ನಮ್ಮವ್ರು ಏನು ಮಾಡ್ತಾರೆ ಈ ಕೆಲವರು ಹುರ್ಲಿ ಕಾಳು ಹಾಕ್ತಾರೆ ಕೆಲವರು ಬೇಳೆ ಹಾಕ್ತಾರೆ ಬೇಳೆ ಬೆಂದ ಮೇಲೆ ಸಣ್ಣ ಕಟ್ ಮಾಡಿ ಸೊಪ್ಪನ್ನು ಬೇಯಿಸಿ ಆ ಸೊಪ್ಪನ್ನು ಪಲ್ಯವಾಗಿ ಉಪಯೋಗಿಸ್ಕೊಂಡು ಆವತ್ತು ಬಂದಿರತಕ್ಕಂಥ ನೀರನ್ನು ಬೇರೆ ಉಪ್ಪು ನೀರು ಅಥವಾ ಇನ್ನೊಂದು ನೀರಂತ ಮಾಡಿಕೊಂಡು ಅದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪ್ರತಿಯೊಂದಕ್ಕೂ ಇದಾಗುತ್ತೆ ಅದೊಂದಾಯಿತು ಈ ಕೆಲವೊಂದು ನಾವು ಬೇಯಿಸುವಾಗ ಇದನ್ನು ನೀರಾಕಿ ಬೇಯಿಸುವಾಗ ಕೆಲವೊಂದು ಮಿಂಡಲ್ಸ್ ಎಲ್ಲ ಹಾವಿಯಾಗಿ ಹೊಟ್ಟೋಗುತ್ತೆ ಆದರೆ ಆ ಮಿಂಡಲ್ಸ್ ನಮ್ಗೆ ಡೈರೆಕ್ಟ್ ಸಿಕ್ಕಬೇಕು ಅಂದರೆ ನಾವು ಇದನ್ನು ಒಂದಿಷ್ಟು ಸೊಪ್ಪನ್ನು ಕಲೆಕ್ಟ್ ಮಾಡಿ ಚೆನ್ನಾಗಿ ತೊಳೆದು ಬಿಟ್ಟು ಮಿಕ್ಸಿಗೆ ಹಾಕಿ ನೀರು ಹಾಕಿ ಮಿಕ್ಸಿಗೆ ಸೋದಿಸ್ಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಡೈರೆಕ್ಟ್ ಒಂದು ಮಿನ್ರಲ್ಸು ವಿಟಮಿನ್ಸ್ ಎಲ್ಲ ನಮ್ಗೆ ಸಿಗ್ತದೆ ಸ್ನೇಹಿತರೆ ಇದರಲ್ಲಿ ಅಷ್ಟು ಮಿನ್ರಲ್ಸ್ ವಿಟಮಿನ್ಸು ಅಡಕವಾಗಿದೆ ಇದರಲ್ಲಿ ಮತ್ತು ಈ ಟ್ಯಾಬ್ಲೆಟು ಯಾವುದು ಈ ಬ್ಲಡ್ ಜಾಸ್ತಿ ಆಗೋಕ್ಕೆ ಆ ಟ್ಯಾಬ್ಲೆಟ್ ಎತ್ಕೊತಾರೆ ಬೇಕಾಗಿಲ್ಲ ಈ ಒಂದು ಸೊಪ್ಪನ್ನು ಆಗಾಗ ಸೇವನೆ ಮಾಡ್ತಾ ಬಂದರೆ ಆ ಒಂದು ಬ್ಲಡ್ಡಲ್ಲಿ ಬ್ಲಡ್ ನಮ್ಗೆ ಬೇಕಾದರೆ ಆ ಬ್ಲಡ್ಡು ಇದರಲ್ಲಿ ಉತ್ಪತ್ತಿ ಆಗೋದು ಜಾಸ್ತಿ ಅದಲ್ಲದೆ ಅನೇಕ ಈ ಬಿ ಪಿಗೂ ಶುಗರ್ಗೂ ಪ್ರತಿಯೊಂದಕ್ಕೂ ಒಂದು ಔಷಧಿ ಆಗುತ್ತಿದ್ದು ಸ್ನೇಹಿತರೆ ನಾನು ಎಷ್ಟು ಸಲ ಹೇಳಿದ್ದೀನಿ ಬಿ ಪಿ ಶುಗರ್ ಕಾಯಿಲೆ ಇಲ್ಲ ನಾವು ಸೃಷ್ಟಿಕರಣ ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ ಆ ಸೃಷ್ಟಿ ಮಾಡಿಕೊಂಡು ನಾವು ಅದಕ್ಕೆ ಕಾಯಿಲೆ ಅಂದ್ಬಿಟ್ಟು ಈ ಇದು ಅದು ಆ ಟ್ಯಾಬ್ಲೆಟ್ ಎಲ್ಲ ಎಲ್ಲ ತಿಂತಾ ಇದೀವಿ ನಾವು ಯೋಜನೆ ಮಾಡ್ತಾ ಇದೀವಿ ಮಿಂಗ್ ನಾವು ನುಂಗ್ತಾಯಿದ್ದೀವಿ ಇವೆಲ್ಲ ತಪ್ಪುಗಳು ಸ್ನೇಹಿತರೆ ಆದ್ದರಿಂದ ಈ ಅರವೆ ಸೊಪ್ಪ ನಮಗೆ ಬಹಳ ಮುಖ್ಯವಾದದ್ದು ಭಾರಿ ನಮ್ಮ ನಮಗೆ ಬೇಕಾದ ವಸ್ತುಗಳನ್ನು ಕೊಡುತ್ತೆ ರಕ್ತ ಹೀನತೆ ಇದ್ದರೆ ರಕ್ತವನ್ನು ವೃದ್ಧಿ ಮಾಡುತ್ತೆ ರಕ್ತ ತಿಳಿ ಮಾಡುತ್ತೆ ಇನ್ನೊಂದು ಸತ್ತು ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದ್ದೀನಿ ಮೊದಲೊಂದು ಸತ್ತು ಹೇಳಿದ್ದೀನಿ ಸ್ನೇಹಿತರೆ ಈ ಸೊಪ್ಪನ್ನು ಯಾರು ಸೇವನೆ ಮಾಡ್ತಾ ಬರ್ತಾರೋ ಅವರಿಗೆ ರಕ್ತ ತಿನ್ನಾಗುತ್ತೆ ರಕ್ತ ತಿಳಿಯಾಗುತ್ತೆ ರಕ್ತ ಕ್ಲಾಟ್ ಆಗಲ್ಲ ರಕ್ತ ಕ್ಲಾಟ್ ಆಗೋದ್ರಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತದೆ ಈ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ರಕ್ತ ಅಭಿವೃದ್ಧಿ ಪ್ಲಸ್ ರಕ್ತ ತಿನ್ನಾಗುತ್ತೆ ಇಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಇದು ಅರವೆ ಸೊಪ್ಪು ಒಂದು ಎಪಿಸೋಡ್ ಮೊದಲು ಮಾಡಿದ್ದೀವಿ ಅದು ರಕ್ತ ತಿನ್ನಿಗೆ ಅಂತ ಇಲ್ಲಿ ಮತ್ತೆ ರಕ್ತ ವೃದ್ಧಿ ಮತ್ತೆ ಇದನ್ನು ಯಾವ ಥರ ಸೇವನೆ ಮಾಡಬೇಕು ಅಂತ ಸಹ ಇದು ಮಾಡ್ತಾಯಿದ್ದೀವಿ ಆದ್ದರಿಂದ ದಯವಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಪಲ್ಯವಾಗಿ ತಿನ್ನಲಿಕ್ಕೆ ಥರ ಯಾವ ಥರ ಬೇಕು ಮಾಡಿಕೊಂಡು ಅದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ನಮಗೆಲ್ಲ ರೀತಿಯ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ